ಕಾಳು ಮೆಣಸು ಕೃಷಿಯಲ್ಲಿ ಯಶಸ್ಸು ಕಾಣೋದು ಹೇಗೆ ಅನೇಕ ರೈತರ ಅದೃಷ್ಟ ಬದಲಿಸಿದೆ ಈ ಕಪ್ಪು ಚಿನ್ನ 4000 ವರ್ಷಗಳ ಇತಿಹಾಸ ಹೊಂದಿರುವ ಕಾಳು ಮೆಣಸಿಗೆ ಕುಗ್ಗದ ಡಿಮಾಂಡ್ ಕಾಳು ಮೆಣಸಿನ ವಿಶ್ವ ಮಾರುಕಟ್ಟೆ ಮೌಲ್ಯ 30000 ಕೋಟಿಗೂ ಹೆಚ್ಚು ಲಕ್ಷಗಟ್ಟಲೆ ಲಾಭ ಗಳಿಸಿದ ಕಾಳು ಮೆಣಸು ಕೃಷಿಕರೇ ನಿಮಗೆ ಮಾರ್ಗದರ್ಶಕರು ಇದು ಕಾಳು ಮೆಣಸು ಕಪ್ಪು ಬಣ್ಣದಲ್ಲಿ ಇರುವುದರಿಂದ ಕರಿಮೆಣಸು ಅಂತ ಹೆಸರು ಹಾಗೆ ನಮ್ಮಲ್ಲಿ ಇದು ಉಪಬೆಳೆಯಾಗಿ ಉಪಯೋಗಿಸುತ್ತಾರೆ ಈ ಕಾಳು ಮೆಣಸು ತೆಂಗಿನ ಮರಕ್ಕೆ ಅಡಿಕೆ ಮರಕ್ಕೆ ಹಲಸಿನ ಮರಕ್ಕೆ ಮಾವಿನ ಮರಕ್ಕೆ ಗೇರು ಮರಕ್ಕೆ ಯಾವ ಮರಕ್ಕೂ ಕೂಡ ಆಗುತ್ತದೆ ಪ್ರದೇಶವನ್ನು ಅವಲಂಬಿಸಿಕೊಂಡು ಅದಕ್ಕೆ ಸ್ವಲ್ಪ ನೀರಿನ ತೇವದ ಅಂಶ ಎಲ್ಲ ಬೇಕಾಗುತ್ತೆ ಇದಕ್ಕೆ ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ ಒಂದು ಬಳ್ಳಿಗೆ ಗ್ರಾಫ್ಟೇಜ್ ಅಂತ ಆದ್ರೆ 25 ರಿಂದ 35 ರೂಪಾಯಿ ಎಕರೆ ವಾರು ನಾವು ನೋಡೋದಾದ್ರೆ ಅದಕ್ಕೆ ಬಹಳಷ್ಟು ಖರ್ಚು ಬರುವುದಿಲ್ಲ ಯಾವ ಮಣ್ಣು ಆಗ್ತದೆ ಕೆಂಪು ಮಣ್ಣಾದ್ರೆ ಅದಕ್ಕೆ ಒಳ್ಳೆದು ನೀರಂತೂ ನಿಲ್ಲುವಂತ ಪರಿಸ್ಥಿತಿಯಲ್ಲಿ ಇರಬಾರದು ಗದ್ದೆ ಟೈಪ್ ಬಿಟ್ಟು ನಮ್ಮ ತೋಟದ ಡ್ರೈ ಏರಿಯಾ ಮರ ಗಿಡ ಇರುವಂತಲ್ಲಿ ಅಲ್ಲಿ ಒಳ್ಳೆದು ಗಲ್ಫ್ ಕಂಟ್ರಿಗಳಲ್ಲಿ ಅರಬ್ ಕಂಟ್ರಿಗಳಲ್ಲಿ ಜಾಸ್ತಿ ಹೋಗ್ತದೆ ಹೊರಗಡೆ ದೇಶದಲ್ಲಿ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುತ್ತೆ ಎಷ್ಟು ಟನ್ ಒಂದು ಕೆಜಿ ಇಂದ ಹಿಡಿದು 2 ಕೆಜಿ ಇಂದ ಹಿಡಿದು ನೀವು 10 ಟನ್ ಬೆಳೆದ್ರು 15 ಟನ್ ಕೊಟ್ರು 100 ಟನ್ ಕೊಟ್ರು ಇಲ್ಲೇ ತಗೊಳ್ಳಿ ಪರ್ಚೇಸ್ ಮಾಡಿ ಲಾಭ ಎಷ್ಟು ಕಡಿಮೆ ಹೆಚ್ಚು ಅನ್ನೋದು ವಿಷಯ ಬಿಟ್ರೆ ನಷ್ಟ ಇಲ್ಲ ಅದರಲ್ಲಿ ಇದಕ್ಕೆ ಬೇಡಿಕೆ ಇದೆ 670 700 ರೂಪಾಯಿ ಒಂದು ದಿವಸ 740 ರೇಟ್ ಆಗಿದೆ ಒಂದು ಟನ್ ಗೆ 4 ಲಕ್ಷ ಬೆಲೆ ಇದೆ ಇವತ್ತಿನ ರೇಟ್ ಅಲ್ಲಿ 15 ಟನ್ ನಲ್ಲಿ 400 ರೂಪಾಯಿ ರೇಟ್ ಇದ್ದರೆ 60 ಲಕ್ಷ ಒಂದು 60 ರಿಂದ 62 ಲಕ್ಷ ರೂಪಾಯಿ ನಂದು ಈ ವರ್ಷದ್ದು ಮೆಣಸಿಂದು ಕಾಳು ಮೆಣಸು ಕೃಷಿ ಕೋರ್ಸ್ ನಲ್ಲಿ ಏನೆಲ್ಲ ಕಲಿಯಬಹುದು ಕಾಳು ಮೆಣಸು ಕೃಷಿ ಎಂದರೇನು ಬಂಡವಾಳ ಎಷ್ಟು ಬೇಕು ಮತ್ತು ಸರ್ಕಾರಿ ಸವಲತ್ತುಗಳು ಏನೆಲ್ಲ ಲಭಿಸುತ್ತವೆ ಕಾಳು ಮೆಣಸಿನ ವಿಧಗಳು ಯಾವುವು ಅವಶ್ಯ ಭೂಮಿ ಮತ್ತು ಮಣ್ಣಿನ ಫಲವತ್ತತೆ ಅವಶ್ಯ ನೀರು ಮತ್ತು ಹವಾಮಾನ ಗುಣ ಗೊಬ್ಬರ ಪೂರೈಕೆ ಹೇಗೆ ಕಾಳು ಮೆಣಸು ಬಳ್ಳಿಯ ಕಸಿ ಪ್ರಕ್ರಿಯೆ ಹೇಗೆ ಭೂಮಿ ತಯಾರಿ ಮತ್ತು ಕಾರ್ಮಿಕರ ಅಗತ್ಯತೆ ಕುರಿತು ಕಾಳು ಮೆಣಸಿನ ಜೀವನ ಚಕ್ರ ಮತ್ತು ರೋಗ ನಿರ್ವಹಣೆ ಇಳುವರಿ ಮತ್ತು ಕೊಯ್ಲು ಕಟಾವಿನ ನಂತರದ ನಿರ್ವಹಣೆ ಹೇಗೆ ಮಾರುಕಟ್ಟೆ ಮತ್ತು ರಫ್ತಿನ ಅವಕಾಶಗಳು ಆದಾಯ ಮತ್ತು ಲಾಭದ ಅವಕಾಶ ಈ ಎಲ್ಲದರ ಜೊತೆಗೆ ಕಾಳು ಮೆಣಸು ಕೃಷಿಯಲ್ಲಿ ಯಶಸ್ಸು ಕಾಣೋದು ಹೇಗೆ ಅಂತ ಮಾರ್ಗದರ್ಶಕರ ಸಲಹೆಗಳು ಈ ಕೋರ್ಸ್ನಲ್ಲಿ ಲಭ್ಯ ಈ ಕೋರ್ಸ್ ಅನ್ನು ನೀವು ನೋಡೋಕೆ ಫೈನಾನ್ಷಿಯಲ್ ಫ್ರೀಡಂ ಅಪ್ಲಿಕೇಶನ್ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ